ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಹೆಬ್ಬಾಕಾತಿ ಮೇಗೌಡ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಉಭಯ ಪಕ್ಷಗಳು ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾವೆ ಇದೀಗ ಬಿ ಜೆ ಪಿಯ ಎರಡನೇ ಪಟ್ಟಿಯನ್ನು ನೋಡಿಕೊಂಡು ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಇದೀಗ ಸಿದ್ಧತೆಯನ್ನು ಮಾಡ್ಕೊತಾ ಇರ್ತಕ್ಕಂಥದ್ದು ಅದರಂತೆ ಇವತ್ತು ಸಂಜೆ ನವದೆಹಲಿಯಲ್ಲಿ ಬಿ ಜೆ ಪಿಯ ಚುನಾವಣಾ ಸಮಿತಿ ಸಭೆ ನಡೀತಾ ಇದೆ ಅದರಂತೆ ಕರ್ನಾಟಕದ ಒಂದಷ್ಟು ಕ್ಷೇತ್ರಗಳಿಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂಥ ಅಥವಾ ಡಿಸೈಡ್ ಮಾಡುವಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಸೊ ಹೀಗಾಗಿಯೇ ಇವತ್ತು ನವದೆಹಲಿಯಲ್ಲಿ ಬಿ ಜೆ ಪಿಯ ಚುನಾವಣಾ ಸಮಿತಿ ಸಭೆ ನಡೀತಾ ಇದ್ದರೆ ಇತ್ತ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇರ್ತಕ್ಕಂಥದ್ದು ಸ್ಕ್ರೀನಿಂಗ್ ಕಮಿಟಿ ಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಚೌಧರಿ ಅಭಿಷೇಕ್ ದತ್ ಮಯೂರ ಜಯಕುಮಾರ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೊಂದು ಕಡೆಯಾಗಿ ಸಿ ಎಂ ಸಿದ್ದರಾಮಯ್ಯ ಕೆ ಪಿ ಸಿ ಸಿ ಅಧ್ಯಕ್ಷರೂ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿಗಳ ಪಟ್ಟಿಯ ಬಗ್ಗೆ ಒಂದು ಚರ್ಚೆ ನಡೀತಾ ಇರತಕ್ಕಂಥದ್ದು ಏನು ಅಂದರೆ ಈಗಾಗಲೇ ಏಳು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇನ್ನುಳಿದಿರ್ತಕ್ಕಂಥ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂಥ ನಿಟ್ಟಲ್ಲಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಏನು ಅಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿ ಜೆ ಪಿ ಹೊಸ ದಾಳವನ್ನು ಉಳಿಸೋದಕ್ಕೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದರೆ ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರ್ ಅವ್ರಿಗೆ ಏನು ಟಿಕೆಟನ್ನು ಕೊಡುವಂಥ ನಿಟ್ಟಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದೆ ಒಂದು ವೇಳೆ ಯದುವ ಯದುವೀರ್ ಒಡೆಯರ್ನ ಬಿ ಜೆ ಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಬದಲಾವಣೆ ಮಾಡಬೇಕಾಗುತ್ತಾ ಅಥವಾ ಸಂಭಾವ್ಯ ಅಭ್ಯರ್ಥಿಗಳು ಎನ್ನಲಾದಂಥ ಕೆ ಪಿ ಸಿ ಸಿ ವಕ್ತಾರ ಎನ್ ಲಕ್ಷ್ಮಣ್ ಅವ್ರಿಗೆ ಟಿಕೆಟ್ ಕೊಡೋದಾ ಅಥವಾ ಸ್ಥಳೀಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವ್ರಿಗೆ ಟಿಕೆಟ್ ಕೊಡುವಂಥದ್ದು ಅಥವಾ ಅಭ್ಯರ್ಥಿಯನ್ನು ಬದಲಾವಣೆ ಮಾಡುವಂಥದ್ದು ಇದ್ರ ಬಗ್ಗೆ ಒಂದು ಫೈನಲ್ ಮಾಡುತ್ತೆ ಈ ರೀತಿಯಾದಂಥ ಅಂದರೆ ಚಿಕ್ಕಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಅಂಶುನಾಥ್ ಅವ್ರಿಗೆ ಟಿಕೆಟನ್ನು ಕೊಡಬೇಕಾ ಇತ್ತ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮೃಡಾಲ್ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಡಾಲ್ ಟಿಕೆಟ್ ಕೊಡಬೇಕಾ ಅಥವಾ ಡಾಕ್ಟರ್ ಗಿರೀಶ್ ಅವ್ರಿಗೆ ಟಿಕೆಟ್ ಕೊಡಬೇಕಾ ಇತ್ತ ಉಡು ಚಿ ಚಿಕ್ಕೋಡಿ ಸ ಸದ್ದಲಗ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ್ ಜ ಜಾರಕಿಹೊಳಿ ಅವ್ರಿಗೆ ಟಿಕೆಟನ್ನು ಕೊಡಬೇಕಾ ಅಥವಾ ಅಲ್ಲಿ ಬೇರೆ ಯಾರಿಗಾದ್ರೂ ಸಮುದಾಯವಾರು ಕ್ಯಾಲ್ಕುಲೇಷನ್ ಆಧಾರದ ಮೇಲೆ ಟಿಕೆಟನ್ನು ಘೋಷಣೆ ಮಾಡಬೇಕಾ ಇತ್ತ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸಚಿವ ಅರಣ್ಯ ಸಚಿವ ಈಶ್ವರ್ ಅವರ ಸಂಬಂಧಿಕರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವ್ರಿಗೆ ಟಿಕೆಟನ್ನು ಕೊಡುವಂಥದ್ದಾ ಅಥವಾ ಏನಾದರೂ ಚೇಂಜಸ್ ಮಾಡಬೇಕಾಗುತ್ತಾ ಮತ್ತೊಂದು ಕಡೆಗೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಬೇಕಾಗುತ್ತಾ ಇತ್ತ ಏನು ಗಡಿನಾಡು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಬಿ ನಾಗೇಂದ್ರ ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಅವರ ಸಹೋದರನಿಗೆ ಟಿಕೆಟ್ ಕೊಡಬೇಕಾ ಇಂಥದ್ದೊಂದು ಚರ್ಚೆ ಮತ್ತು ಇತ್ತ ಗಡಿನಾಡು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ದರ್ಶನ್ ಧ್ರುವನಾರಾಯಣ ಅಂದರೆ ದಿವಂಗತ ಮಾಜಿ ಸಂಸದ ಆರ್ ಅವರ ಪುತ್ರ ನಂಜನಗೂಡು ಆಗಿರ್ತಕ್ಕಂಥ ದರ್ಶನ್ ಧ್ರುವನಾರಾಯಣವ್ರನ್ನ ಕಣಕ್ಕೆ ಕೇಳಿಸ್ಬೇಕಾ ಅಥವಾ ಸಚಿವ ಡಾಕ್ಟರ್ ಎಸ್ ಸಿ ಮಾದೇವಪ್ನವ್ರನ್ನ ಕಣಕ್ಕೆ ಕಳಿಸ್ಬೇಕಾ ಇಂಥದ್ದೊಂದು ಗಂಭೀರವಾದಂಥ ಒಂದು ಚರ್ಚೆಯನ್ನು ಮಾಡಿ ಇವತ್ತು ಒಂದಷ್ಟು ಕ್ಷೇತ್ರಗಳನ್ನು ಸುಮಾರು ಹದಿನೈದಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ ಒಂದು ಅಭ್ಯರ್ಥಿಗಳನ್ನು ಫೈನಲ್ ಮಾಡಿ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊತಾರೆ ಆ ಪಟ್ಟಿ ರೆಡಿ ಮಾಡ್ಕೊಂಡಂಥ ಬಳಿಕ ಹೈಕಮಾಂಡ್ಗೆ ಎ ಎಸ್ ಸಿ ಸಿಗೆ ಕೆ ಪಿ ಸಿ ಸಿಯಿಂದ ಕಳಿಸ್ಕೊಡಲಾಗುತ್ತೆ ಸ್ಕ್ರೀನಿಂಗ್ ಕಮಿಟಿಯಿಂದನೂ ಕೂಡ ಒಂದು ಸಲ್ಲಿಸಲಾಗುತ್ತೆ ಆ ಬಳಿಕ ಎ ಐ ಸಿ ಸಿಯಿಂದ ಒಂದು ಚುನಾವಣಾ ಸಮಿತಿ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮತ್ತು ಕೆ ಪಿ ಸಿ ಸಿ ಕೊಡುವಂಥ ಒಂದು ಪಟ್ಟಿಗಳನ್ನು ಆಧಾರವಾಗಿಟ್ಕೊಂಡು ಚರ್ಚೆಯನ್ನು ಮಾಡ್ತಾರೆ ಅಲ್ಲಿ ಏನಾದರೂ ಸರ್ವೆ ರಿಪೋರ್ಟ್ಗಳು ಮತ್ತೊಂದು ಕಡೆಯಾಗಿ ಪರವಿರೋಧ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಒತ್ತಡಗಳು ಬಂದಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಬೇಕಾಗುತ್ತಾ ಅಥವಾ ಫೈನಲ್ ಆಗಿ ಇವತ್ತು ನಡೆಯುವಂಥ ಒಂದು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಬಹುತೇಕ ಒಂದು ನೈಂಟಿ ಪರ್ಸೆಂಟ್ ಅಭ್ಯರ್ಥಿಗಳು ಫೈನಲ್ ಆಗ್ಬೋದು ಅನ್ನುವಂಥ ಒಂದು ಚರ್ಚೆ ಸಹಜವಾಗಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಏನು ಚರ್ಚೆ ಆಗುತ್ತೋ ಅದನ್ನೇ ಫೈನಲ್ ಮಾಡುವಂಥ ಒಂದು ಸಾಧ್ಯತೆಗಳಿದಾವೆ ಎನ್ನಲಾಗ್ತಾಯಿದೆ ಆದರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಈ ಒಂದು ಚುನಾವಣೆ ಒಂದು ಮಹತ್ವದ ಚುನಾವಣೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕರ್ನಾಟಕದಿಂದಲೇ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ದೇಶ ಕರ್ನಾಟಕವನ್ನು ಕೂಡ ತಿರುಗಿ ನೋಡುತ್ತೆ ಒಂದು ವೇಳೆ ಏನಾದರೂ ಈ ಒಂದು ಫಲಿತಾಂಶ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಫಲಿತಾಂಶ ಮುರುಕಳಿಸಿದ್ದೇ ಆಗಿದ್ದಲ್ಲಿ ಅಂದರೆ ಬಿ ಜೆ ಬಿ ಜೆ ಪಿ ಬಹುಮತವನ್ನು ಪಡೆದು ಕಾಂಗ್ರೆಸ್ ಹೀನಾಯ ಸೋಲನ್ನು ಕಂಡಿದ್ದೇ ಆಗಿದ್ದಲ್ಲಿ ಅದು ಎಲ್ಲ ಬೇರೆ ರೀತಿಯಾದಂಥ ಒಂದು ಸಂದೇಶ ಮತ್ತೊಂದು ಕಡೆಗೆ ರಾಷ್ಟ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದೊಡ್ಡ ಮಟ್ಟದ ಮುಜುಗರ ಸೊ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಸ್ಕ್ರೀನಿಂಗ್ ಕಮಿಟಿ ಮತ್ತೊಂದು ಕಡೆಗೆ ಕೆ ಪಿ ಸಿ ಸಿಯಿಂದ ಕಳಿಸ್ಕೊಡುವಂಥ ಒಂದು ಪಟ್ಟಿಯ ಬಗ್ಗೆಯೂ ಕೂಡ ಗಂಭೀರವಾಗಿ ಚಿಂತನೆ ನಡೆಸಿ ಚರ್ಚೆ ಮಾಡಿ ಅಳೆದು ತೂಗಿ ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಕಳೆದ ಸ್ಕ್ರೀನಿಂಗ್ ಕಮಿಟಿ ಸಭೆ ಬಳಿಕ ಏನು ಚುನಾವಣಾ ಸಮಿತಿ ಸಭೆಗೆ ಪಟ್ಟಿನ ಒಂದು ಹದಿನೇಳು ಮಂದಿ ಅಭ್ಯರ್ಥಿಗಳ ಪಟ್ಟಿಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಂಡೊಯ್ದಿದ್ರು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಳದು ತೂಗಿ ಎಲ್ಲವನ್ನು ಕೂಡ ಯೋಚನೆ ಮಾಡಿ ಕೇವಲ ಏಳು ಮಂದಿ ಅಭ್ಯರ್ಥಿಗಳನ್ನು ಅಷ್ಟೇ ಆಯ್ಕೆ ಮಾಡಿ ಒಂದು ಫೈನಲನ್ನು ಮಾಡಿದರು ಆ ಬಳಿಕ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಕೆಲವೊಂದು ನೀತಿ ಪಾಠಗಳನ್ನು ಹೇಳಿ ಕಳಿಸಿದರು ನೋಡಿ ಅಭ್ಯರ್ಥಿಗಳನ್ನು ಎಲ್ಲ ವರ್ಗದ ಎಲ್ಲ ಶಾಸಕರನ್ನು ಎಲ್ಲ ಸಮುದಾಯದ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಆಯ್ಕೆ ಮಾಡಬೇಕಾಗುತ್ತೆ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆವು ಯಾವ ರೀತಿಯಾಗಿ ನಾವು ಕೆಲಸವನ್ನು ಮಾಡಿದ್ವು ಅದೇ ರೀತಿಯಾಗಿ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಇಂಥದ್ದೊಂದು ನೀತಿ ಪಾಠವನ್ನು ಹೇಳಿ ಕೇವಲ ಏಳು ಮಂದಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದರು ಹತ್ತು ಮಂದಿ ಅಭ್ಯರ್ಥಿಗಳನ್ನು ರಿಜೆಕ್ಟ್ ಮಾಡಿದರು ಸೊ ಇದಕ್ಕೆ ರಿಲೇಟೆಡ್ ಆಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಇಂಥದ್ದೊಂದು ಮಾತನ್ನು ಹೇಳಿದರು ನಾವು ಕಳಿಸ್ಕೊಡೋದು ನಮ್ಮ ಜವಾಬ್ದಾರಿ ನಮ್ಮದೇನಿ ನಮ್ಮದೇನಿದ್ರು ಟಪಾಲ್ ಕೆಲಸ ಅಷ್ಟೇ ಎ ಎ ಸಿ ಸಿ ಅಕ್ಸೆಪ್ಟ್ ಮಾಡ್ಕೊಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು ಅವ್ರಿಗೆ ಬಿಟ್ಟಿದ್ದು ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಇಂಥದ್ದೊಂದು ಅಂದರೆ ಕಳೆದ ಬಾರಿ ಈ ರೀತಿಯಾದಂಥ ಅಂದರೆ ನಾವು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತೀವಿ ಅದು ಫೈನಲ್ ಅಲ್ಲ ಹೈಕಮಾಂಡ್ ತೀರ್ಮಾನ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು ಸೊ ಹೀಗಾಗಿಯೇ ಇವತ್ತು ನಡೆಯುವಂಥ ಒಂದು ಸ್ಕ್ರೀನಿಂಗ್ ಕಮಿಟಿ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಕ್ಯಾಮ್ರಾಮನ್ ಶ್ರೀನಿವಾಸಲು ಜೊತೆ ಎಬಾಕತಿಮ್ಮೇಗೌಡ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು